ಅವಳು ಅಂಕಲ್ ಅಂತಾನೆ ಅಂತಿದ್ದು ನನ್ ಗಂಡನ್ನ, ನನ್ನ ಯಜಮಾನ್ ನನ್ನ ಅಕ್ಕ ಅಂತಿದ್ಲು. ಮನೇಲಿ ಬಂದಾಗೆಲ್ಲ ನನ್ಗೆ ನಮ್ಮ ಅಪ್ಪ ಅಮ್ಮ ಹೆಂಗೋ ನೀವು ಹಂಗೆ ಅಂತಿದ್ಲು. ನಮ್ಮ ಅಪ್ಪಂಗಿನ್ನ ಹೆಚ್ಚು, ನಮ್ಮ ಅಪ್ಪಂಗಿನ್ನ ಹೆಚ್ಚು ನನ್ನ ಅಂಕಲ್ಲು ನಿಮ್ಗೆ ನಾನು ಅವಳು ಚಾಟ್ ಮಾಡಿರೋದೆಲ್ಲ ಸ್ಕ್ರೀನ್ ಶಾಟ್ ಒಟ್ ಕಳಿಸಿ ನೋಡ್ಕೊಳ್ಳಿ ಬೇಕಾದ್ರೆ. ಓಕೆ, ಅಲ್ಲ ನೀವು ಮಾತಾಡಿ, ನಿಮ್ದು ಏನಾಯ್ತು, ಹೇಗಿತ್ತು ಅವರ ಸಂಬಂಧ, ಈಗ ಬರ್ತಾ ಇರೋ ಮಾಹಿತಿ, ಮತ್ತೆ ಈಗ ಹೆಂಗೆಲ್ಲ ಆಯ್ತು ಅನ್ನೋಂಥದ್ರ ಬಗ್ಗೆ ನೀವು ಹೇಳಿದ್ರೆ. ಸಂಬಂಧ ಏನು ಅಂತ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಾನ್ ಅನ್ಕೊಂಡಿದ್ ಪ್ರಕಾರ ಅಪ್ಪ ಮಗಳು ಅಂತಾನೆ ನಾನು ಅನ್ಕೊಂಡಿದ್ ಫಸ್ಟ್. ಓಕೆ, ನಂದು ಮೈಂಡ್ ಅಲ್ಲಿ ಬೇರೆ ತರ ಏನು ಇರ್ಲಿಲ್ಲ. ಆಮೇಲೆ ಆಮೇಲೆ ಯಾವಾಗ ಇವಳು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಕ್ ಆಗ್ಲ ಅವ್ರ ಜೊತೆ ತುಂಬಾ, ಈಗ ಅಪ್ಪ ಮಗಳು ಅಂದ್ರೆ ಗೊತ್ತಲ್ವಾ ನಿಮ್ಗೂ ಹೇಗಿರ್ತಾರೆ ಅಂತ. ಓಕೆ, ಅದಕ್ಕೂ ಮುಯಿರಿ ಆದ್ಮೇಲೆ ನಾನು ಎಷ್ಟೋ ಸಲ ಅವಾಯ್ಡ್ ಮಾಡಿದೆ ಅವಳಿಗೆ, ಇನ್ಫಾರ್ಮ್ ಮಾಡಿದೆ ಸರಿ ಇರಲ್ಲ ಅವಳಿಗೆ. ವರ್ಷಿಣಿಗೆ ಕರ್ದು ಬುದ್ಧಿ ಹೇಳಿದೀನಿ, ತುಂಬಾ ಸಲ ಬುದ್ಧಿ ಹೇಳಿದೀನಿ. ನೀನು ನಾನ್ ನೋಡಿರೋ ನನ್ ಮುಂದೆ ಬೆಳೆದಿರೋ ಹುಡುಗಿ ನೀನು, ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯ ನನಗೆ, ಈಗೆಲ್ಲ ಮಾಡ್ಬೇಡ, ನೀನು ಚಿಕ್ಕೋಳು, ಅಪ್ಪ ಮಗಳು ಅಂದ್ರೆ ಅಪ್ಪ ಮಗಳು ತರನೇ ಇರ್ಬೇಕು, ಜನಗಳ ಮುಂದೆ ಒಂಥರ ಹಿಂದೆ ಒಂಥರ ಇರಬಾರ್ದು, ಈ ತರ ಎಲ್ಲ ಹೇಳಿದೀನಿ ಅವಳಿಗೆ. ಓಕೆ, ಆದ್ರೂ ಅವ್ರು ಏನ್ ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ನನ್ ಮಾತು ಯಾರು ಕೇಳಿ, ನನ್ ಗಂಡನು ಕೇಳಿಲ್ಲ, ಇವಳು ಕೇಳಿಲ್ಲ, ಯಾರು ಕೇಳಿಲ್ಲ. ಆ ಆಡಿಯೋದಲ್ಲಿ ಅವ್ರ ಮಾತುಗಳು ಈ ರೀತಿ ಇರ್ಲಿಲ್ಲ ಅನ್ನೋಂತ. ನಾನ್ ಅದ್ರಿಂದನೇ ಅವಳನ್ನ ದೂರ ಇಟ್ಟಿದ್ದೆ. ನನ್ ಗಂಡ ನಮ್ಮ ಮನೆಯವ್ರನ್ನ ಅವ್ರ ಮನೆ ಕಳಿಸ್ತಾ ಇರ್ಲಿಲ್ಲ, ತುಂಬಾ ಸಲ ಜಗಳ ಮಾಡಿದೀನಿ. ಓಕೆ, ಅಷ್ಟು ಎಲ್ಲ ನಾನ್ ಅಷ್ಟು ಹೇಳಿದ್ರು ಅವರು ಹಾಗೂ ಇಲ್ಲ, ನಾವ್ ಮದ್ಯ ಆತರ ಇಲ್ಲ ಅಂತ ಹೇಳ್ಕೊಂಡೆ ಬಂದು. ನಾನು ನಂಬಿದ್ದೆ ಯಾಕಂದ್ರೆ ನನ್ನ ಅವ್ರ ಸ್ವಂತ ಅಕ್ಕನ ಮಗಳೇ, ಚಿಕ್ಕದ್ರಿಂದ ತುಂಬಾ ಚಿಕ್ಕೋಳಿಂದಾನು ನೋಡಿದೀನಿ ನಮ್ಮ ಯಜಮಾನ್ರನ್ನ, ನನ್ನ ಸಾಕಿ ಬೆಳೆಸೋರೆ ಅವರು. ಅದ್ರಿಂದ ನಾನ್ ನಂಬಿಕೆ ಕಳ್ಕೊಂಡಿರ್ಲಿಲ್ಲ, ಈಗೂ ನಂಬ್ತೀನಿ ನಾನು ನಮ್ಮ ಯಜಮಾನ್ರನ್ನ. ಬಟ್ ಇವಳು ಕರ್ದಿದ್ದಕ್ಕೆ ಹೋಗಿರೋದು ನಮ್ಮ ಮನೆಯವರು. ಅವರಪ್ಪ ಹರೀಶ್ ಅಂತ ಇದಾರಲ್ಲ, ಅವರು ನಮ್ಮ ಮನೆಯವರು ಎಲ್ಲ ತುಂಬಾ ನನ್ ಮದ್ವೆಗಿನ್ನ ಮುಂಚೆಯಿಂದಾನು ಸ್ನೇಹಿತರು, ಫ್ರೆಂಡ್ಸ್. ಅವ್ಳು ತುಂಬಾ ಚಿಕ್ಕವಳಿದ್ದಾಗಿಂದಾನು ನಮ್ಮ ಮನೆಯವ್ರನ್ನ ಹಚ್ಕೊಂಡಿದ್ದಾಳೆ. ಅಂಕಲ್ ಅಂಕಲ್ ತುಂಬಾ ಅದೇ ನನ್ ಮಗಳು ಹುಟ್ಟಕ್ಕಿಂತ ಮುಂಚೆ ಅವಳೇ ಫಸ್ಟ್ ಮಗಳು ತರ ಆತರ ಇದ್ದವಳು. ಆಮೇಲೆ ಆಮೇಲೆ ಏನಾಯ್ತು ಏನು ಅಂದ್ರೆ, ಈಗ ಅವತ್ತು ಹೋಗೋದಕ್ ಮುಂಚೆ ನಿಮ್ ನೀವ್ ಲಕ್ಷ್ಮಣ್ ಮತ್ತೆ ನಿಮ್ ಜೊತೆ ಏನಾದ್ರು ಮಾತುಕತೆ ಆಗಿತ್ತಾ? ಇಲ್ಲ ಇಲ್ಲ, ನಾವ್ ತುಂಬಾ ಚೆನ್ನಾಗೇ ಇದ್ವಿ ನಡುವೆ. ಹೌದಾ? ಅಲ್ಲ ಈ ವಿಚಾರವಾಗಿ ಏನ್ ಗಲಾಟೆ ಆಗಿರ್ಲಿಲ್ವಾ ಮನೆಯಲ್ಲಿ? ಈ ವಿಚಾರವಾಗಿ ಗಲಾಟೆ ಆಗಿತ್ತು ತುಂಬಾ ಸಲ. ನೀವ್ ಬರೀ ವಾರ್ನ್ ಮಾಡಿದ್ರಿ? ವಾರ್ನ್ ಮಾಡುದು, ನಾನು ಅವಳಗ್ ವಾರ್ನ್ ಮಾಡಿದ್ದಿನ, ಅವಳು ನಮ್ಮನೆಯವ್ರಿಗೆ ಹೇಳಿದ್ರೆ ಅವ್ರು ಬಂದು ನನ್ನ ಹತ್ರ ಗಲಾಟೆ ಮಾಡ್ತಾ ಇದ್ರು. ಇದು ತುಂಬಾ ಸಲ ಆಗಿದೆ, ಬಟ್ ಈ ನಡುವೆ ಅಂತೂ ತುಂಬಾ ಚೆನ್ನಾಗಿದ್ರು ನನ್ ಜೊತೆ, ನನ್ ಮಕ್ಳ ಜೊತೆ. ಅವತ್ತು ಹೋಗ್ಬೇಕಾದ್ರು ಅಷ್ಟೇ, ಆರೋಪ ಅಂತಲ್ಲ, ಅವ್ರ ನಮ್ ಮನೆಯವರು ಮನೆ ಬಿಟ್ಟಾಗ ಫೋನ್ ಬಂದಿದ್ದು ಅವಳ್ದೆ, ವಾಟ್ಸಪ್ ಕಾಲ್. ನಾನೇ ನೋಡಿದೀನಿ, ನಾನೇ ಎರಡ್ ಸಲ ಕಟ್ ಮಾಡಿದೀನಿ. ಇವ್ಳು ಯಾವಾಗ್ಲೂ ಕಾಲ್ ಮಾಡ್ತಿರ್ತಾಳೆ, ಬೇಡ ಇವ್ರು ಆಚೆ ಹೋಗ್ತಾ ಇದಾರೆ ಮಾತಾಡೋದ್ ಬೇಡ ಅಂತ. ಆಮೇಲೆ ನಾನ್ ಅವ್ರು ರೆಡಿ ಆಗ್ತಿದ್ರು, ನಾನ್ ತಿಂಡಿ ರೆಡಿ ಮಾಡಕ್ಕಿಂತ ಕೆಳಗಡೆ ಬಂದ್ಬಿಟ್ಟೆ. ಆಮೇಲೆ ಮಾತಾಡಿದಾರ ಬಿಟ್ಟಿದಾರೋ ಗೊತ್ತಿಲ್ಲ, ಬಟ್ ಕೆಳಗಡೆ ಬಂದ್ಮೇಲೆ ಮಾಡಿದಾಳೆ, ಆಚೆ ಹೋಗಿ ಮಾತಾಡಿದಾರೆ. ಅಲ್ಲ ಕೊನೆಗೆ ಅವ್ರೇನೋ ಎರಡು ದಿನ ನಾನು ಇರಲ್ಲ ಅಂತ ಏನೋ ನಿಮ್ಗೆ ಹೇಳಿದ್ರು ಅನ್ನೋ. ಹೌದು, ಹತ್ತು ಮುಕ್ಕಾಲಿಗೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಮೂರ್ ಜೊತೆ ನಾಲ್ಕ್ ಜೊತೆ ಊರಿಗೆ ಹಾಗೆ ಬರ್ತೀನಿ ಅಂದಿದ್ರು. ಶನಿವಾರ ಬಂದ್ರೆ ಇನ್ನ ನಾವ್ ಬರ್ತಿದ್ದೀರಿ ಸೋಮವಾರ ಅವ್ರಿಗೆ. ಸೊ ಎಲ್ಲ ಸೇರಿ ರೆಡಿ ಮಾಡ್ಕೊಂಡಿದ್ರು, ಬಟ್ಟೆಗಳು ನಾಲ್ಕ್ ಜೊತೆ ಬಟ್ಟೆಗಳು ತಗೊಂಡಿದ್ರು. ನಾನೇ ತಗೊಂಡೋ ಕಾರಲ್ಲಿ ಇಟ್ಟೆ, ಶೂಸ್ ನಾನೇ ಕೊಟ್ಟೆ ನನ್ ಗಂಡಂಗೆ, ಎಲ್ಲ ನಾನೇ ರೆಡಿ ಮಾಡಿ ಕಳಿಸಿದ್ದು, ಮತ್ತು ಪ್ಯಾಂಟ್ ಇಂದ ಹಿಡಿದು ಎಲ್ಲ ನಾನೇ ರೆಡಿ ಮಾಡಿ ಕಳಿಸಿದ್ದು. ಅಲ್ಲ ಇದ್ರ ಹಿಂದೆ ಯಾರು ಇರ್ಬೋದು ಅನ್ನೋಂಥದ್ದು ನನಗೆ, ಯಾರು ಇದ್ದಾರೆ, ನಾನು ಇವ್ರು ಇದಾರೆ ನನಗಂತೂ ಇದುವರೆಗೂ ಗೊತ್ತಿರ್ಲಿಲ್ಲ. ನನಗೆ ಶಾಕ್ ಆಗ್ತಿದೆ ಇವಳು ಈ ತರ ಮಾಡ್ತಿದ್ದಾಳ ಅಂತ. ನನಗೆ ಶಾಕ್ ಅಂದ್ರೆ, ನಾನು ನಾರ್ಮಲ್ ಗೊತ್ತಲ್ವಾ ನನ್ ಗಂಡ ಯಾವ ಫೀಲ್ಡ್ ಅಲ್ಲಿ ಇರೋದು ಅಂತ. ನಾನು ಅದ್ರಿಂದ ಏನೋ ಆಗಿದೆ, ಯಾರೋ ರೌಡಿಗಳು ಏನೋ ಮಾಡಿದ್ದಾರೆ ಅನ್ನೋದನ್ನೇ ನಾನು ನಂಬ್ಕೊಂಡಿದ್ದೆ.
ಅವಳು ಯಾವಾಗ ಅರೆಸ್ಟ್ ಆಗಿ ಇಲ್ಲಿ ವಿಚಾರಣೆಗೆ ಅಂತ ಕರ್ಕೊಂಡು ಹೋದ್ಮೇಲೆ ನನಗೂ ಗೊತ್ತಾಗಿತ್ತು. ಹೌದಾ? ಸೊ ಈಗ ನಿಮ್ಮ ಜೊತೆ ಹೇಗಿರ್ತಾ ಇದ್ಲು ಅಂತ, ಅವ್ಳು ಬಂದು ಅಂದ್ರೆ ಬರೇ ನನ್ನ ಹತ್ರ ತುಂಬಾ ಕ್ಲೋಸ್ ಆಗಿರಕ್ ಟ್ರೈ ಮಾಡ್ತಾ ಇದ್ಲು, ಬಟ್ ನನಗೆ ಇಷ್ಟ ಇರ್ಲಿಲ್ಲ, ನಾನೇ ಅವಾಯ್ಡ್ ಮಾಡ್ತಾ ಇದ್ದೆ. ನಾನು ಅವ್ರ ಮನೆ ಯಾರು ಅವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ ನಾವ್ ಯಾರು. ಓಕೆ. ಅಂದ್ರೆ ನಿಮ್ಮ ಯಜಮಾನರ ಫ್ರೆಂಡ್ ಅಷ್ಟೇನಾ ಅವ್ರ ತಂದೆ? ಅವ್ರ ತಂದೆ ಅಂದ್ರೆ ಅವರ ತಾಯಿ ವರ್ಷಿಣಿ, ಅವ್ರ ತಾಯಿ ಪದ್ಮಶ್ರೀ ಅಂತ. ಓಕೆ. ಅವರು ನನ್ ಗಂಡ ಇಬ್ರು ಹೇಗಿದ್ರು ಅಂದ್ರೆ ಅಕ್ಕ ತಮ್ಮ, ನಮ್ಮಮ್ಮ ಅವ್ರ ಅಕ್ಕ ಅವ್ರನ್ನೇ ಬಿಟ್ಬಿಟ್ಟು ಅವ್ರನ್ನೇ ಅಕ್ಕ ಅಕ್ಕಂತ ಊರ್ ತುಂಬಾ ಹುಳ ಹಾಕೊಂಡೇ ಇದ್ದಿದ್ದು. ಓಕೆ. ಅಕ್ಕ ತಮ್ಮ ಅನ್ನೋ ಇದಕ್ಕೆ ಬೆಲೆನೆ ಇಲ್ದಂಗ ಆಗ್ಬಿಡ್ತೀವಿ ಇವಾಗ. ಈಗ ಸೊ ಅದೇ ಈ ಇದ್ರ ಹಿಂದೆ ಅವ್ರದ್ದೇನಾದ್ರೂ ಪಾತ್ರ ಇದೆಯಾ ಅವ್ರ ಫ್ಯಾಮಿಲಿದು, ವರ್ಷಿಣಿ ಅವರ ಫ್ಯಾಮಿಲಿದು? ಗೊತ್ತಿಲ್ಲ ಅದ್ರ ಬಗ್ಗೆ. ನನ್ಗೆ ಗೊತ್ತಿರೋ ಪ್ರಕಾರ ಮೊನ್ನೆ ಕೂಡ ಈ ಘಟನೆ ಒಂದ್ ವಾರದ ಹಿಂದೆ ಹೇಳಿದೆ ನಮ್ಮವ್ರಿಗೆ. ಅವರು ಇವರು ಒಂದು ಇದ್ ಮಾಡಿದ್ದಾರೆ, ಜಾಗ ಮಾಡಿದ್ರು ತಾವರೆಕೆರೆ ಹತ್ರ, ಎಷ್ಟು ಎಕರೆ ಏನು ಗೊತ್ತಿಲ್ಲ ನನಗೆ. ಓಕೆ. ಅದು ತುಂಬಾ ಬೆಲೆ ಬಾಳ ಕಣೆ, ಹಿಂಗ್ ಹಿಂಗ್ ಮಾಡ್ಕೋಬೇಕು, ಹರೀಶ್ ಅನ್ನೋ ಹೆಸರಲ್ಲಿ ಇದೆ, ಯಾಕ್ರಿ ಇಷ್ಟೊಂದು ಬೆಲೆ ಮಾಡ್ತಾ ಇದ್ದೀರಾ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೇಗೆ, ನಾಳೆ ಅವ್ರ ಏನಾದ್ರು ಮೋಸ ಮಾಡಿದ್ರೆ ಏನ್ ಮಾಡ್ತೀರಾ, ಏ ಅವ್ರೇನ್ ಹಂಗೆಲ್ಲ ಮಾಡಲ್ಲ, ಅವ್ರೇನ್ ಇವಾಗಿಂದ ನೋಡ್ತಾ ಇದೀವ, 20 ವರ್ಷದಿಂದ ಗೊತ್ತವ್ರು. ಅದಕ್ಕೆ ನಾನು ಸ್ವಲ್ಪ ಎಲ್ಲ ಓಡಾಡ್ತಾ ಇದೀನಿ, ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಈಗ ಒಂದ್ ವಾರ ಈ ಘಟನೆ ನಡೆದು ಒಂದ್ ವಾರದ ಹಿಂದೆ ಹೇಳಿದ್ದಾರೆ. ಅದ್ರ ಆ ಜಮೀನ್ ವಿಚಾರ ಏನು ಇದಾಗಲ್ವಾ ಅಂದ್ರೆ ವಿಚಾರದ್ದು ನನಗ್ ಗೊತ್ತಿಲ್ಲ, ಒಟ್ನಲ್ಲಿ ಅದನ್ನ ಹೇಳಿದ್ರು, ಅದನ್ನ ನನ್ನ ಹತ್ರ ಹೇಳಿದ್ರು, ಜಮೀನು ನಮ್ಗ್ ಮಾಡ್ಕೋಬೇಕು, ಯಾರ್ಯಾರು ನಾಳೆ ಏನಾಗ್ತಾರೋ ಗೊತ್ತಿಲ್ಲ. ಓಕೆ.